ನನಗೆ ಗೊತ್ತು ಪೌರ್ವಾತ್ಯರೂ ಕೂಡ ಇದನ್ನು ಬಹಳ ತಪ್ಪು ತಪ್ಪಾಗಿ ಗ್ರಹಿಸಿದ್ದಾರೆ ಆದರೆ ಈಗ ನೀವು ನಿಮ್ಮ ಸ್ನೇಹಿತರಿಗೋ ಸಂಬಂಧಿಕರಿಗೋ ಮೂರು ದಿನ ಆಶ್ರಮಕ್ಕೆ ಹೋಗ್ತಿದ್ದೀನಿ ಅಂದರೆ ಅವರು ನಿಮ್ಮ ಮೇಲೆ ಕನಿಕರ ತೋರಿಸ್ತಾ ಯಾಕೆ ಏನಾಯಿತು ಅಂತಾರೆ ನಿಮಗೇನೋ ಕೆಟ್ಟದಾಗಿರಬೇಕು ಆಶ್ರಮಕ್ಕೆ ಹೋಗ್ತಿರೋದು ಗುಣ ಮಾಡಿಕೊಳ್ಳೋದಕ್ಕೆ ಸಾಂತ್ವನ ಪಡೆಯೋದಕ್ಕೆ ನಿಮ್ಮ ಬದುಕಿನಲ್ಲಿ ಏನೋ ಕೆಟ್ಟದ್ದು ನಡೆದಿರಬೇಕು ಅಥವಾ ನಿಮಗೆ ವಯಸ್ಸಾಗಿರಬೇಕು ಇಲ್ಲಂದ್ರೆ ಆಶ್ರಮಕ್ಕೆ ಯಾಕೆ ಹೋಗಬೇಕು ಇದು ಈ ಸಂಸ್ಕೃತಿಯಲ್ಲೂ ಸೇರ್ಕೊಂಡುಬಿಟ್ಟಿದೆ ಮೂಲತಃ ನೀವು ಬಿಡಿ ಬಿಡಿಯಾಗಿ ಜೀವಂತವಾಗಿದ್ದರೆ ಅಥವಾ ಭಾಗಶಃ ಜೀವಂತವಾಗಿದ್ದರೆ ಭಾಗಶಃ ಜೀವಂತವಾಗಿರೋದು ಒಂದು ಚಿತ್ರಹಿಂಸೆ ನೀವು ಈ ವಿಜ್ಞಾನದ ತರಗತಿಗಳಲ್ಲೆಲ್ಲ ಕೂತಿದ್ದೀರಾ ನೀವಲ್ಲಿ ಕಪ್ಪೆ ಜಿರಳೆಗಳನ್ನು ಕೊಯ್ದಿರಿ ಅಲ್ವಾ ಅವು ಚೆನ್ನಾಗಿ ಜೀವಂತವಾಗಿದ್ದವು ಆದರೆ ನೀವು ಅದನ್ನು ಕುಯ್ದಿರಿ ಅದರ ಹಾರ್ಟು ಲಿವರು ಕಿಡ್ನಿ ನೋಡಬೇಕಿತ್ತು ಅರೆಜೀವವಾಗಿರೋದು ಚಿತ್ರ ಹಿಂಸೆ ಅರೆ ಅರೆಜೀವವಾಗಿರೋದು ಯಾವಾಗಲೂ ಹಿಂಸೆ ಮಾನವತೆಯ ಬಹುಪಾಲು ಈಗ ಅನುಭವಿಸ್ತಿರೋ ಹಿಂಸೆ ಇದೇನೆ ಅವರು ಅರೆ ಜೀವಂತವಾಗಿದ್ದಾರೆ ಅವರ ಒಂದು ಭಾಗ ಮಾತ್ರ ಜೀವಂತವಾಗಿದೆ ಅವರ ದೇಹ ಮತ್ತು ಮನಸ್ಸು ಮಾತ್ರ ಜೀವಂತವಾಗಿದೆ ಉಳಿದದ್ದು ಇನ್ನೂ ಜೀವಂತವಾಗಬೇಕಿದೆ ಅರಿಜೀವಂತವಾಗಿರೋರು ಎಲ್ಲವನ್ನೂ ನರಳುತ್ತಾರೆ ಅಜ್ಞಾನವನ್ನು ನರಳುತ್ತಾರೆ ವಿದ್ಯಾಭ್ಯಾಸವನ್ನು ನರಳುತ್ತಾರೆ ಬಡತನವನ್ನು ನರಳುತ್ತಾರೆ ಶ್ರೀಮಂತಿಕೆಯನ್ನು ನರಳುತ್ತಾರೆ ಒಬ್ರೇ ಇರೋದನ್ನು ನರಳುತ್ತಾರೆ ಸಂಗಾತಿ ಇರೋದನ್ನೂ ನರಳುತ್ತಾರೆ ಮದುವೆ ಆಗದಿದ್ದರೆ ನರಳುತ್ತಾರೆ ಮದುವೆ ಆದರೆ ಮಕ್ಕಳಿಲ್ಲದಿದ್ದರೆ ಅದನ್ನು ನರಳುತ್ತಾರೆ ನೋಡಿ ಮಕ್ಕಳಿದ್ದರೆ ಅವರು ನಿಮ್ಮನ್ನು ಕಚ್ಚಬಹುದು ಕಚ್ಚ್ತಾರೆ ಕೂಡ ಮಕ್ಕಳಿಲ್ಲದಾಗ ಏನನ್ನು ನರಳುತ್ತಿದ್ದೀರಾ ಅದನ್ನೂ ನರಳುತ್ತಾರೆ ಒನ್ ಥಿಂಗ್ ದಟ್ ಹ್ಯೂಮನ್ ಬೀಂಗ್ಸ್ ಆರ್ ನಾಟ್ ಸಫ್ರಿಂಗ್ ರೈಟ್ ನಾವು ಮನುಷ್ಯರು ನರಳದೇ ಇರೋ ಜೀವನದ ಒಂದು ವಿಷಯ ತೋರಿಸಿ ನೋಡೋಣ ಅವರು ಎಲ್ಲವನ್ನೂ ನರಳುತ್ತಿದ್ದಾರೆ ಬರೀ ಬದುಕನ್ನಲ್ಲ ಸಾವನ್ನೂ ನರಳುತ್ತಾರೆ ಅದಾಗೋ ಮುನ್ನ ಅವರು ತನಗಾಗಿ ಪಿರಮಿಡ್ ಕಟ್ಟ ಯೋಚನೆ ಮಾಡ್ತಿದ್ದಾರೆ ಇರೋದನ್ನೂ ಇಲ್ಲದೇ ಇರೋದನ್ನು ಎಲ್ಲವನ್ನೂ ನರಳುತ್ತಾರೆ ನೀವು ನರಳುತ್ತಿರೋದು ಒಬ್ಬಂಟಿತನವನ್ನಲ್ಲ ಇನ್ನೊಬ್ಬರ ಸಾಂಗತ್ಯವನ್ನಲ್ಲ ನೀವು ನರಳತಿರೋದು ಹಣವನ್ನಲ್ಲ ಬಡತನವನ್ನಲ್ಲ ನೀವು ನರಳತಿರೋದು ನಿಮ್ಮ ಅರೆ ಜೀವಂತಿಕೆಯನ್ನು ನೀವು ಪೂರ್ತಿ ಜೀವಂತವಾಗೋದಕ್ಕೆ ಹೆಣಗಾಡ್ತಿದ್ದೀರಿ ಹಣದ ಮೂಲಕ ಮದ್ಯದ ಮೂಲಕ ಲೈಂಗಿಕತೆ ಮೂಲಕ ಟ್ರೆಕ್ಕಿಂಗ್ ಹೋಗೋ ಮೂಲಕ ಆಶ್ರಮಕ್ಕೆ ಬರೋ ಮೂಲಕ ಹೇಗಾದರೂ ಮಾಡಿ ನಿಮ್ಮನ್ನು ಪೂರ್ತಿ ಜೀವಂತವಾಗಿಸೋದಕ್ಕೆ ನೋಡ್ತಿದ್ದೀರಿ ಅದಿನ್ನೂ ಪೂರ್ತಿಯಾಗಿಲ್ಲ ಅಲ್ಲೊಮ್ಮೆ ಇಲ್ಲೊಮ್ಮೆ ಜೀವಂತಿಕೆ ಸ್ವಲ್ಪ ಸ್ಫೋಟವಾಗುತ್ತೆ ಆದರೆ ಮತ್ತೆ ಕುಗ್ಗುತ್ತೆ ಜನರು ನಿರಂತರವಾಗಿ ಅರೆಜೀವವಾಗಿದ್ದಾಗ ಇಂದ್ರಿಯ ಸುಖ ಬದುಕಿನ ಬಹಳ ಮುಖ್ಯ ಭಾಗವಾಗುತ್ತೆ ಬಹಳ ಪ್ರಮುಖ ಭಾಗ ಅದಿಲ್ಲದೆ ಬಾಳಕ್ಕಾಗಲ್ಲ ಇಂದ್ರಿಯ ಸುಖ ಬದುಕಿನಲ್ಲಿ ಅತ್ಯಂತ ಮುಖ್ಯವಾಗುತ್ತೆ ನೀವು ಅರೆಜೀವಂತವಾಗಿದ್ದಾಗ ನಿಮಗೆ ಭೌತಿಕತೆ ಮಾತ್ರ ಅರಿವಿನಲ್ಲಿದ್ದಾಗ ಇಂದ್ರಿಯ ಸುಖ ಸಿಕ್ಕಾಪಟ್ಟೆ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ನೀವು ಪೂರ್ತಿ ಜೀವಂತವಾದರೆ ನೀವು ಎಷ್ಟು ಆನಂದಭರಿತ ಸಂತೋಷಭರಿತರಾಗ್ತೀರಿ ಅಂದರೆ ನಿಮ್ಮೊಳಗೆ ಭಾವೋತ್ಕರ್ಷದ ಚಿಲುಮೆ ಏಳುತ್ತೆ ಏನೂ ಕಾರಣ ಇಲ್ಲದೆ ಅದರಿಂದ ಮುಜುಗರ ಕೂಡ ಅನಿಸಬಹುದು ಆಗ ಸುಖದ ಯೋಚನೆನೇ ಮಾಯವಾಗುತ್ತೆ ಕುಡಿಯೋದು ಸುಖ ಕೊಡೋ ಏನನ್ನೋ ಅರಸೋದು ಮನಸ್ಸಿನಿಂದ ಮಾಯವಾಗುತ್ತೆ ಯಾಕಂದರೆ ಪೂರ್ತಿ ಜೀವಂತವಾಗಿದ್ದೀರಿ ಪೂರ್ತಿ ಜೀವಂತವಾಗಿದ್ದಾಗ ಸುಖ ಮಾಯವಾಗುತ್ತೆ ನೀವು ಅರ್ಧ ಸತ್ತಿದ್ದಾಗ ಸುಖ ಅನ್ನೋದು ಬಹಳ ಬಹಳ ಮುಖ್ಯವಾಗುತ್ತೆ